ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಹುಡುಗಿ ಚಾನೆಲನ್ನ ಬೆಲ್ ಐಕನ್ನ ಹಿಟ್ ಮಾಡಿ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋನ ನೋಡಲಿಕ್ಕೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ನೀವು ಹೇಗೆ ಹೇರ್ ಮಾಸ್ಕ್ನ ರೆಡಿ ಮಾಡಬಹುದು ಅಂತ ಮಾಡಿ ಕಾಣಿಸ್ತೀನಿ ಹಾಗೆ ಈ ಹೇರ್ ಮಾಸ್ಕ್ ನಿಮ್ಮ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ನರಿಷ್ ಮಾಡುತ್ತೆ ಸಿಲ್ಕಿ ಶೈನಿ ಸ್ಮೂತ್ ಇಫೆಕ್ಟ್ ಕೊಡುತ್ತೆ ಮತ್ತು ಟ್ಯಾಂಗಲ್ ಫ್ರೀ ಹೇರನ್ನಾಗಿ ಮಾಡುತ್ತೆ ಹಾಗಿದ್ರೆ ಬನ್ನಿ ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಬೌಲ್ನಷ್ಟು ಅಂದರೆ ಒಂದು ಕಪ್ನಷ್ಟು ಅನ್ನನ ತೆಗೆದುಕೊಂಡಿದ್ದೀನಿ ನೀವು ಆವಾಗಿಂದ ಆವಾಗ ಅನ್ನನ ಬೇಯಿಸಿ ಯೂಸ್ ಮಾಡ್ಬೋದು ಅಥವಾ ಮಿಕ್ಕಿದ ಅನ್ನದಲ್ಲಿ ಕೂಡ ಮಾಡ್ಬೋದು ಮತ್ತು ನಿಮ್ಮ ಹೇರ್ ಲೆಂತ್ ಮೇಲೆ ನೀವು ಅನ್ನನ ತೆಗೆದುಕೊಳ್ಬಹುದು ಅನ್ನ ನಿಮ್ಮ ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಹೇರ್ ಗ್ರೋತ್ ಫಾಸ್ಟಾಗಿ ಮಾಡುತ್ತೆ ಮತ್ತು ಹೇರ್ನ ಸಿಲ್ಕಿ ಶೈನಿ ಸ್ಮೂತ್ ಇಫೆಕ್ಟ್ ಕೊಡುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಫ್ ಕಪ್ ಕಾಯಿ ಹಾಲು ಅಂದರೆ ಕೊಕೊನಟ್ ಮಿಲ್ಕ್ನ ತೆಗೆದುಕೊಂಡಿದ್ದೀನಿ ಕೊಕೊನಟ್ ಮಿಲ್ಕ್ ನಿಮ್ಮ ಹೇರ್ನ ನರಿಷ್ ಮಾಡಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಮತ್ತು ಡ್ಯಾಂಡ್ರಫ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಫ್ ಕಪ್ ಮೊಸರು ಅಂದರೆ ಕರ್ಡ್ನ ತೆಗೆದುಕೊಂಡಿದ್ದೀನಿ ಕರ್ಡ್ ನಿಮ್ಮ ಹೇರನ್ನು ಡೀಪ್ ಕಂಡೀಷನ್ನಾಗಿ ಮಾಡಿ ಹೇರ್ ಫಾಲಿಕಲ್ಸ್ನ ಸ್ಟ್ರಾಂಗ್ ಮತ್ತು ಹೆಲ್ದಿಯನ್ನಾಗಿ ಮಾಡುತ್ತೆ ಮತ್ತು ಡೀಪ್ಲಿ ಕಂಡೀಷನ್ನಾಗಿ ಮಾಡುತ್ತೆ ನಿಮ್ಮ ಹೇರನ್ನು ಮತ್ತು ಡ್ಯಾಂಡ್ರಫ್ನ ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗಿದೆ ಮತ್ತು ಇದು ಹೇರ್ ಸ್ಕ್ಯಾಲ್ಪಲ್ಲಿ ಇಚ್ಚಿನೆಸ್ ಪ್ರಾಬ್ಲಮ್ನ ದೂರ ಮಾಡುತ್ತೆ ಈಗ ಇದನ್ನು ನಾನು ಸ್ಮೂತಾಗಿ ಸಾಫ್ಟ್ ಆಗುವವರೆಗೆ ರುಬ್ಕೊಳ್ತೀನಿ ಈಗ ಇದನ್ನು ನಾನು ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕ್ಯಾಸ್ಟ್ರೋ ಆಯಿಲ್ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ 1 ಟೇಬಲ್ ಸ್ಪೂನ್ ಅಲೋವೆರಾ ಜೆಲ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಈ ಹೇರ್ ಮಾಸ್ಕ್ನ ನನ್ನ ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನನ್ನ ಹೇರ್ ತುಂಬಾ ವೇವಿ ಆಗಿದೆ ಮತ್ತು ಹೇರ್ ತುಂಬ ಡ್ರೈ ಆಗಿ ತುಂಬ ಬೇಗ ಟ್ಯಾಂಗಲ್ ಆಗುತ್ತೆ ಅನ್ಮ್ಯಾನೇಜಬಲ್ ಆಗುತ್ತೆ ಹಾಗಾಗಿ ನಾನು ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿ ಆದ ನಂತರ ನನ್ನ ಹೇರ್ ತುಂಬ ಸ್ಟ್ರಾಂಗ್ ಆಗಿ ಸ್ಮೂತ್ ಆಗಿ ಡೀಪ್ ಕಂಡೀಷನ್ನಾಗಿ ಶೈನಿ ಇಫೆಕ್ಟ್ ಕೊಡುತ್ತೆ ಈ ಹೇರ್ ಮಾಸ್ಕ್ನ ನೀವು ಸೆಕ್ಷನ್ ವೈಸ್ ಅಪ್ಲೈ ಮಾಡ್ತಾ ಬನ್ನಿ ಈ ಹೇರ್ ಮಾಸ್ಕ್ನ ನೀವು ಓವರ್ಆಲ್ ಹೇರಿಗೆ ಸ್ಕ್ಯಾಲ್ಪಿಂದ ಟಿಪ್ಸ್ವರೆಗೆ ಇದನ್ನು ಅಪ್ಲೈ ಮಾಡಿ ಸ್ಟ್ರೇಟಾಗಿ ಹಾಗೆ ಬಿಡಿ ಈ ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡಿ ಆದ ನಂತರ 30 ಮಿನಿಟ್ಸ್ ತನಕ ಹಾಗೆ ಬಿಟ್ಟು ನಂತರ ಮೈಲ್ಡ್ ಶ್ಯಾಂಪೂ ಮತ್ತು ಕಂಡೀಷ್ನರ್ನಿಂದ ಹೇರ್ನ ವಾಶ್ ಮಾಡಿ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಕೊಡಿ ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ನು ಸಿಗತ್ತೆ ಹಾಗಿದ್ರೆ ಗೈಸ್ ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್